ಯಾವತ್ತೂ ಆಡೇ ಇರಲಿಲ್ಲ ಈ ತರ ಎಕ್ಸ್ಪೀರಿಯನ್ಸ್. ಹಿಂಗೆ ಕೆಳಗಿಂದ ರಾಕೆಟ್ ಹೋದಂಗೆ ಆಕಾಶಕ್ಕೆ ಹೋಗೋದು ಸಕ್ಕತ್ತಾಗಿತ್ತು. ಬಂಧುಗಳೇ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ನಿಂತಾಗ ನನಗೆ ಬೂಮ್ ಸಿಕ್ಕಿದಂಥ ವೀಡಿಯೋಸ್ಗಳು ರೆಸಾರ್ಟ್ ವೀಡಿಯೋಸ್ಗಳು. ನಾನು ಸದ್ಯದಲ್ಲಿ ರೆಸಾರ್ಟ್ ವೀಡಿಯೋಗಳನ್ನ ಭಾಳಷ್ಟು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಒಂದು 4-5 ತಿಂಗಳೇ ಆಯಿತು ಆ್ಯಕ್ಚುಲಿ ರೆಸಾರ್ಟ್ ವೀಡಿಯೋಗಳು ಹಾಕ್ತೇನೆ. ಭಾಳ ಜನ ಕೇಳ್ತಾನೆ ಇದ್ರಿ ಒಳ್ಳೊಳ್ಳೆ ರೆಸಾರ್ಟ್ಗಳು ಮಾಡಿ ತೋರಿಸಿ ಹಾಗೆ ಹೇಗೆ ಅಂತ. ಹಾಗಾಗಿ ಈಗ ಒಂದು ಇವತ್ತೊಂದು ರೆಸಾರ್ಟಿಗೆ ಬಂದಿದ್ದೀನಿ. ಇದು ಕನಕಪುರದ ಹತ್ರ, ಕನಕಪುರದಿಂದ 8 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ 60 ಕಿಲೋಮೀಟರ್ ಆಗುತ್ತೆ. ಈಗ ಬೆಳಗ್ಗೆ 11 ಗಂಟೆ ಆದರೂ ಕೂಡ ಕೀಟಗಳ ಸದ್ದು ಕೇಳಿಸ್ಕೊಳ್ಳಿ ಹಾಗೆ. ಆಹಾ, ಇದಲ್ವಾ ಬೆಟ್ಟ ಗುಡ್ಡಗಳು, ಟ್ರೆಕ್ಕಿಂಗು ಮತ್ತು ಈ ಕಡೆ ಬೋಟಿಂಗು ಎಲ್ಲ ಇದೆ. ಬನ್ನಿ, ಜಾಸ್ತಿ ಮಾತಾಡೋದಕ್ಕಿಂತ ಈ ಸ್ಕೈ ಬ್ಲೂ ಆರ್ಚಿಡ್ ರೆಸಾರ್ಟ್ ಒಳಗೆ ಹೋಗಿ ಯಾವ ಥರ ಇದೆ ರೆಸಾರ್ಟ್ ಅಂತ ನೋಡ್ಕೊಂಬರೋಣ. ಇದೇ ಎಂಟ್ರೆನ್ಸು, ಇಲ್ಲಿ ಬಂದಾಗ ನೋಡಿ ಇಲ್ಲಿ ನಮ್ಮ ಇಲ್ಲಿಯ ಕಲ್ಚರ್ನ ತೋರಿಸತಕ್ಕಂಥ ಒಂದೆರಡು ಮೂರ್ತಿಗಳು ಮುಂಭಾಗದಲ್ಲಿ ಇಟ್ಟಿದ್ದಾರೆ. ಅದು ಬಿಟ್ಟರೆ ಬೈಕ್ ಇಟ್ಟಿದ್ದಾರೆ. ಆಮೇಲೆ ರೈಡ್ ಮಾಡೋಣ ಈ ಬೈಕ್ನ. ಬನ್ನಿ, 4-ವೀಲರ್ ಬೈಕ್ ಇದು. ಓಕೆ, ಇದು ಏನು ನೋಡ್ತಾ ಇದ್ದೀರಾ, ಇದೇ ರೆಸಾರ್ಟ್ನ ರಿಸೆಪ್ಷನ್. ಇದು ಥರ ನೋಡೋದಕ್ಕೆ ನನಗೆ ಗ್ಲಾಸ್ ಹೌಸ್ ಇದೆಯಲ್ಲ ಬೆಂಗಳೂರು ಲಾಲ್ಬಾಗಲ್ಲಿ, ಆ ಫೀಲಿಂಗ್ ಬಂತು. ಬಟ್ ಅದಕ್ಕೇನು ಹೋಲಿಕೆ ಮಾಡ್ತಾ ಇಲ್ಲ, ಬಟ್ ಆ ರೇಂಜಲ್ಲೇ ಒಂಥರ ಗ್ಲಾಸ್ ಹೌಸ್ ಫೀಲಿಂಗ್ ಕೊಡುತ್ತೆ. ಆ ಥರ ಇತ್ತು. ಇನ್ನೂ ರೆಸಾರ್ಟ್ ಸಿಕ್ಕಿಲ್ಲ ಆ್ಯಕ್ಚುಲಿ, ರೆಸಾರ್ಟ್ ಆ ಕಡೆ ಇರೋದು. ಇಂಡೋರ್ ಗೇಮ್ಸು ಒಳಗಡೆ ಬಂದರೆ ಇಲ್ಲಿ ಮಕ್ಳು ಆಡೋಕ್ಕೊಂದು ಸ್ವಲ್ಪ ಇಂಡೋರ್ ಗೇಮ್ಸ್ಗಳಿದೆ, ಫುಟ್ಬಾಲ್ ಆಗಿರ್ಬೋದು, ಮಕ್ಳು ಗೇಮ್ಸು, ಕ್ಯಾರಮ್ ಬೋರ್ಡು ಮತ್ತು ಸ್ನೂಕರ್, ಅದನ್ನು ಆಡೋದನ್ನು ನೋಡ್ಕೊಂಡು ಕುತ್ಕೊಂಡು ಎಂಜಾಯ್ ಮಾಡೋದಕ್ಕೆ ಇಲ್ಲಿ ಇಷ್ಟು ಸೋಫಾಗಳೆಲ್ಲ ಇಟ್ಟಿದ್ದಾರೆ. ಮಾತ್ರ ಜಾಗನ ಬಹಳ ವಿಶಾಲವಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಎಷ್ಟೇ ಜನ ಬಂದು ಕೂರ್ಬೋದು, ಅಷ್ಟು ವಿಶಾಲವಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನೋಡಿ, ರೆಸಾರ್ಟ್ ಒಳಗೆ ಬರೋದಕ್ಕೆ 4 ಡೋರ್ ಕ್ರಾಸ್ ಮಾಡ್ಕೊಂಡು ಬರಬೇಕಾಯ್ತು. ಹೆಂಗೆ ಅಂದರೆ ದೇವಸ್ಥಾನದೊಳಗೆ ದೇವ್ರನ್ನ ನೋಡೋದಕ್ಕೆ 7 ಬಾಗಿಲು ತರ್ಕೊಂಡು ಹೋಗುತ್ತಲ್ಲ, ಆ ಥರ ಬಂದಂಗಾಯಿತು ರೆಸಾರ್ಟ್ ಒಳಗೆ. 7 ಬಾಗಿಲು ತೆಗೆದು ರೆಸಾರ್ಟಿಗೆ ಎಂಟ್ರಿ ಆದ್ವಿ. ಇದು ರೈನ್ ಡ್ಯಾನ್ಸ್ ಏರಿಯಾ ಕಂಪ್ಲೀಟಾಗಿ. ಇಲ್ಲಿ 3 ಗಂಟೆಗೆ ಸ್ಟಾರ್ಟ್ ಮಾಡ್ತಾರಂತೆ, 1 ಗಂಟೆ ಪ್ರತಿದಿನ 1 ಗಂಟೆ ರೈನ್ ಡ್ಯಾನ್ಸಿಂಗ್ ಇರುತ್ತೆ. ರೆಸಾರ್ಟಿಗೆ ಬಂದಾಗ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಂದರೆ ಮತ್ತು ಅದ್ರ ಮಜಾನೇ ಇರಲ್ಲ. ಹಂಗೆ ಇಲ್ಲಿ ನೋಡಿ ಬಂದಾಗ ಈ ರೆಸಾರ್ಟಲ್ಲಿ ಇರತಕ್ಕಂಥ ಸ್ವಿಮ್ಮಿಂಗ್ ಪೂಲ್ ಇದು. ಹೆಸರಿಗೆ ತಕ್ಕನಾಗೆ ಎಲ್ಲಿ ನೋಡಿದ್ರು ಬ್ಲೂ 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 ಬ್ಲೂ, ನೀಲಿ ಆಕಾಶದ ಆರ್ಚಿಡ್ ಅಂದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇರಲಿ, ಆರ್ಚಿಡ್ ಅಂದರೆ ಯಾರು ಕಮೆಂಟ್ ಮಾಡಿ ಕೆಳಗೆ ಏನು ಅಂತ. ಎಲ್ಲಿ ನೋಡಿದ್ರು ಬ್ಲೂ 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 ಬ್ಲೂ, ಸ್ವಿಮ್ಮಿಂಗ್ ಪೂಲ್ ನೋಡಿದ್ರು ಅದು ಬ್ಲೂ 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 ಬ್ಲೂ. ಮಕ್ಕಳು ಆಟ ಆಡೋದಕ್ಕೆ ಅಂತ ಒಂದು ಸ್ವಲ್ಪ ಜಾಗ ಈ ಕಡೆ, ಅದು ಬಿಟ್ಟರೆ ದೊಡ್ಡವ್ರು ಆಟ ಆಡೋದಕ್ಕೆ ಇರತಕ್ಕಂಥ ಸ್ವಿಮ್ಮಿಂಗ್ ಪೂಲ್ ಇದು. ಸ್ವಿಮ್ಮಿಂಗ್ ಪೂಲ್ ಒಳಗೆ ಆಟ ಆಡ್ತಿರುವಾಗ ಜನ ಕುತ್ಕೊಂಡು ನೋಡೋದಕ್ಕೆ, ಸ್ನ್ಯಾಕ್ಸ್ ಇನ್ ತಗೊಂಡು ಎಂಜಾಯ್ ಮಾಡೋದಕ್ಕೆ ಇಲ್ಲಿ ಇರತಕ್ಕಂಥ ಜಾಗ. ನನಗೆ ಬಹಳ ಇಷ್ಟ ಆಗಿದ್ದು ಅಂದರೆ ಈ ಗಂಟೆಗಳು, ಫೈಬರಲ್ಲಿ ಮಾಡಿಸಿರೋದು, ಒಂದು ಲುಕ್ಕು ಅದ್ಭುತವಾದಂಥ ಲುಕ್ ಕೊಡ್ತಾ ಇದೆ ಈ ರೆಸಾರ್ಟ್ಗೆ. ಅಲ್ಲೂ ನೋಡ್ಬೋದು ಆ ಕಡೆಯೂ ತುಂಬ ಗಂಟೆಗಳನ್ನ ಎತ್ತಾಕಿದ್ದಾರೆ. ಗಂಟೆಗಳು ಅಂದರೆ ಮಿಷನರಿ ಸ್ಟ್ಯಾಂಡ್ ಮಾಡ್ಕೊಂಬೇಡ್ರ. ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡ್ಕೊಂಬಂದು ಇಲ್ಲಿ ಕುತ್ಕೊಂಡು ಸ್ವಲ್ಪ ಸ್ನ್ಯಾಕ್ ತಗೊಂಡು ಮತ್ತೆ ಹೋಗಿ ಇದರೊಳಗೆ ದಬಾಕಳಕ್ಕೆ ಇರತಕ್ಕಂಥ ಒಂದು ಜಾಗ. ಒಂದು ಹಳ್ಳಿಯಲ್ಲಿ ಒಂದು ಸುಂದರವಾದಂಥ ಒಂದು ಅದ್ಭುತವಾದಂಥ ಒಂದು ರೆಸಾರ್ಟ್ನ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ. ಇದನ್ನೇ ಹೇಳೋದು ಕಲಾವಿದನ ಕಲ್ಪನೆ ಅಂತ. ರೆಸಾರ್ಟ್ಗಳು ಯಾವಾಗಲೂ ನಾನು ಕಲಾವಿದನ ಕಲ್ಪನೆ ಅಂತಲೇ ಕರೆಯೋದು. ಕಲೆ ಇದ್ದಾಗ ಮಾತ್ರ ಸುಂದರವಾದಂಥ ಒಂದು ಜಾಗ ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ಇಲ್ಲಿ ಏನಿದೆ ಈ ಜಾಗ ಈ ಕಡೆ ನೋಡ್ಬೋದು, ಇಲ್ಲಿ ಡ್ರಿಂಕ್ಸ್ ಮಾಡೋದಕ್ಕೆ ಕುತ್ಕೊಂಡು ನೋಡಿ, ಇಲ್ಲಿ ಇದರೊಳಗು ಚೇರ್ ಹಾಕಿದ್ದಾರೆ, ಇಲ್ಲಿ ಕುತ್ಕೊಂಡು ಸ್ವಿಮ್ ಮಾಡೋದು, ಇಲ್ಲಿ ಲೋಟ ಇಟ್ಕೊಳ್ಳೋದು, ಡ್ರಿಂಕ್ಸ್ ಮಾಡೋದು, ಮತ್ತು ಕಿಕ್ ಜಾಸ್ತಿ ಹೊಡೆದಾಗ ಹೋಗಿ ಮತ್ತೆ ದಬ್ಬಾ ಕಳೆದಿದೆ ಅಂತ ಜಾಗ ಇದು. ಇದು ತುಂಬ ದೊಡ್ಡದಾಗಿದೆ ಈ ಜಾಗದಲ್ಲಿ ಡೈನಿಂಗ್ ಹಾಲು. ಇದು ಒಂದು ಇದಿಷ್ಟೇ ಸ್ಪಾಟ್ ಅಲ್ಲ, ಹೋದರೆ ಇನ್ನು ಒಳಗಡೆನೂ ಕೂಡ ಇದೆ ಡೈನಿಂಗ್ ಹಾಲು ಅಲ್ವಾ ಬ್ರದರ್? ಹಾಂ 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 ಹಾಂ, ಒಳಗಡೆ ಕೂಡ ಡೈನಿಂಗ್ ಹಾಲ್ ಇದೆ. ಇದು ಫ್ರೀಯಾಗಿ ಹೊರಗಡೆ ಕುತ್ಕೊಳ್ಳೋಕ್ಕೆ ಇರತಕ್ಕಂಥ ಡೈನಿಂಗ್ ಹಾಲ್, ಆದರೆ ಇದು ಇಂಡೋರಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೆ ಇರತಕ್ಕಂಥ ಡೈನಿಂಗ್ ಏರಿಯಾ ಇದು. ಇಲ್ಲೂ ಕೂಡ ಬಫೆ ಸಿಸ್ಟಮ್ ಇರುತ್ತೆ. ಅದು ಸೂಪು, ಆಮೇಲೆ ಹಪ್ಪಳ, ಸ್ವಲ್ಪ ನೆನ್ನೆ ರಾತ್ರಿನೂ ಇದೇ ಎತ್ತಾಯ್ತಿತ್ತು. ಇದು ಒಂದು ರಸಮ್, ಇದು ದಾಲ್. ಊಟ ಮಾತ್ರ ತುಂಬ ಟೇಸ್ಟಿಯಾಗಿದೆ ಇಲ್ಲಿ. ರೈಸು, ಅದು ಬಿಟ್ಟರೆ ಫ್ರೈಡ್ ರೈಸು, ಚಪಾತಿ, ಪಾಲಕ್ ಗ್ರೇವಿ ಅಂತಿದ್ದು, ಗೋಬಿ ಸೂಪು, ಚಿಕನ್ ಡ್ರೈ, ಇದು ಚಿಕನ್ನು ಗ್ರೇವಿ. ಇದೇ ಥರ ಪ್ರತಿದಿನ ಒಂದು ಸ್ವಲ್ಪ ವೆರೈಟಿ ವೆರೈಟಿ ಫುಡ್ ಇರುತ್ತೆ. ಬಟ್ ಇದೇ ಪ್ಯಾಟರ್ನಲ್ಲಿ ಇರುತ್ತೆ ಲಂಚ್. ಜೀವನದ ಎಲ್ಲ ಸಂಕಷ್ಟಗಳನ್ನು ಮರೆತು ಪ್ರಕೃತಿ ಮಡಿಲಲ್ಲಿ ಮಲಗಿ ಎದ್ದೋಗತಕ್ಕಂಥ ಜಾಗ. ಆ್ಯಕ್ಚುಲಿ ನಾವು ಮನುಷ್ಯನ ಜೀವನದಲ್ಲಿ ನಾವೆಲ್ಲ ಪ್ರಕೃತಿ ನಡುವೆ ಇರಬೇಕಾದವರು. ಸಿಟಿ ಜೀವನಕ್ಕೆ ಬಿದ್ದು ಅಲ್ಲಿ ದುಃಖಗಳನ್ನ ಸ್ಟ್ರೆಸ್ಗಳನ್ನ ಅನುಭವಿಸಿ ಮತ್ತೆ ತಾಯಿ ಮಡಲಿಕ್ಕೆ ಬಂದು ಮಲ್ಕೊತೀವಿ ಅಂತೀವಲ್ಲ, ಇದೇ ಅದು. ಅದಕ್ಕೆ ಅನುಕೂಲ ಆಗೋ ರೀತಿಯೇ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಇಲ್ಲೊಂದು ಫುಟ್ಬಾಲ್ ಕೋರ್ಟ್ ನೋಡ್ಬೋದು ನೋಡಿ, ಇದು ಒಂದು ಫುಟ್ಬಾಲ್ ಕೋರ್ಟು, ಹಗ್ಗ ಜಗ್ಗಾಟ ಅಂತ ಹಗ್ಗ ಎಲ್ಲ ಜಗಾಡ್ತಾರೆ. ಇಲ್ಲಿ ಫಂಕ್ಷನ್ ಮಾಡಿದಾಗ ಕುತ್ಕೊಳ್ಳೋಕ್ಕೆ ಜಾಗನೂ ಆಗುತ್ತೆ. ಆ್ಯಂಪಿ ಥಿಯೇಟ್ರ್ ಇದು, ಸ್ಟೇಜ್ ಮಾಡಿದ್ದಾರೆ ಇಲ್ಲಿ ನೋಡಿ. ಇದೊಂದು ಸ್ಟೇಜು, ಅದು ಬಿಟ್ಟರೆ ನೋಡಿ ಸುಂದರವಾದಂಥ ಒಂದು, ನಾನು ಹೇಳಿದೆ ನೋಡಿ ಎಲ್ಲ ಕಡೆ ಗಂಟೆ ಹಾಕಿರ್ತಾರೆ ಅಂತ. ಈ ಡಿಸೈನ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಅದೇನು ಗಂಟೆ ಏನು ತುಂಬ ತೂಕ ಇದೆ ಅನ್ಕೋಬೇಡಿ, ಎಲ್ಲ ಕೆಲವು ಕೆಜಿಗಳಷ್ಟೇ ಇರೋದದು. ಇಲ್ಲಿ ಯಾರೋ ಹೋಗ್ತಾಯಿದ್ರಲ್ಲ, ಇವರೆಲ್ಲ ನೋಡಿದ್ದೀವಲ್ಲ ಮೇಡಮ್. ಹೇಗಿತ್ತು ರೆಸಾರ್ಟು? ತುಂಬ ಚೆನ್ನಾಗಿದೆ. ನೆನ್ನೆ ಬಂದಿದ್ರಾ?
ನೆನ್ನೆ ಬಂದಿದ್ದು, ಇವತ್ತು ಸಂಜೆ ಹೊರಡ್ತಾ ಇದೀವಿ. ಹೌದಾ, ಚೆನ್ನಾಗಿತ್ತ ಫೀಲಿಂಗ್? ಹೆಂಗಿತ್ತು? ನಂಗಂತೂ ತುಂಬ ಇಷ್ಟ ಆಯ್ತು. ಇಲ್ಲಿ ಯಾರು ನಿಮ್ಮ ಮಗುನ ಇದು? ಹಾ ಇಲ್ಲ, ಇದು ಸತೀಶ್ ಹಿರೇಗೌಡ ಅವ್ರ ಮಗಳು. ಹೌದಾ, ಹೇಗಿತ್ತು ರಿಸಲ್ಟ್? ನೀರಲ್ಲಿ ಆಟ ಆಡ್ತೀರಾ? ಹೋಗಿ ಆಟ ಆಡ್ಕೊಂಡ್ ಬನ್ನಿ. ಇಲ್ಲೂ ಕೂಡ ಸ್ಕೈ ಬ್ಲೂ ಆರ್ಚಿಡ್ ಅಂತ ಒಂದು ನೀರು ಅರಿಯೋದಕ್ಕೆ ಮಾಡಿರ್ತಕ್ಕಂಥ ಇದೊಂದು ಜಾಗ, ತುಂಬ ಚೆನ್ನಾಗಿದೆ. ಇದೊಂದು ಕಲಾವಿದನ ಪರಿಕಲ್ಪನೆ ಇದು, ತುಂಬ ನೋಡೋದಕ್ಕೆ ಆ ಹೆಸರಿಗೆ ತಕ್ಕನಾಗಿ ಜಾಗನೂ ಮೇಂಟೈನ್ ಮಾಡಿದ್ದಾರೆ ಅಂತ. ಈ ಮೂರು ಏನಿದೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಮೂರು ಗೇಮ್ಸ್ ಇದೆ. ಒಂದು ರೋಲಿಂಗೆ ಕುತ್ಕೊಂಡ್ರೆ ಇದರೊಳಗೆ ರೋಲ ಗಳ 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 ಅಂತ ಸುತ್ತಿ ನಿಮ್ಮನ್ನ ಮುದ್ದೆ ಮಾಡಿ ಕೆಳಗೆ ಬಿಡುತ್ತೆ ಅಂತ ಒಂದು ಗೇಮ್ ಇದು. ಬಂಗಿ ಜಂಪು, ಇದೊಂದು ಬಂಗಿ ಜಂಪು. ನಾನು ಹೋಗಿ ಇಷ್ಟಿಲ್ಲಿವರೆಗೆ ಇದೇ ಫಸ್ಟ್ ನಾನು ರೆಸಾರ್ಟಲ್ಲಿ ಆಡ್ತಿರೋದು. ಬನ್ನಿ ನೋಡೋದು ಯಾವ ಥರ ಇರುತ್ತೆ ಇಷ್ಟು ಬಂಗಿ ಜಂಪ್. ನಂಬರ್ ಓಡ್ತಾರಲ್ಲ ಮೇಲೆ ಇಲ್ಲ, ಆರೋಗಲ್ಲ ಇಲ್ಲಿ, ಆರೋಗಿದ್ದಲ್ಲ ಭಯ, ಕೆಳಗಡೆ ಬಂದು ನೀವೇ ಬಿಡ್ತೀವಿ ಏನಾಗ್ತಿರ. ತುಂಬಾ ಸಣ್ಣ ಇದ್ದವ್ರು ಮೂರು ಪಲ್ಟಿ ಆಗ್ತಾರಂತೆ ನೋಡಿ. ಯಾವತ್ತು ಆಡೇ ಇರಲಿಲ್ಲ ಈ ತರ ಎಕ್ಸ್ಪೀರಿಯನ್ಸ್. ಹಿಂಗೆ ಕೆಳಗಿಂದ ರಾಕೆಟ್ ಹೋದಂಗೆ ಆಕಾಶಕ್ಕೆ ಹೋಗೋದು ಸಖತ್ತಾಗಿತ್ತು. ನನ್ನ ವೆಯ್ಟ್ ಜಾಸ್ತಿ ಇದ್ರಿಂದ ಮೇಲೆ ಹೋಗಿಲ್ವಂತೆ, ತೂಕ ಗಜ್ಜೆ ಕಡಿಮೆ ಇದ್ರೆ ಏನು ಎಳ್ಕೊಂಡು ಹೋಗ್ಬಿಡುತ್ತಂತೆ. ಈಗ ನಾವು ಹಿಂಗಿರೋದಲ್ವ, ಅದು ಹಿಂಗಿರೋದು ನಾನು ಇದು ಅರ್ಧದಲ್ಲಿದ್ದೆ. ತೂಕ ಕಮ್ಮಿ ಇದ್ರೆ ಹಿಂಗಿರೋದು ಹಿಂಗೆ ಈ ಲೆವೆಲ್ಗೆ ಹೋಗ್ತಿರೋದು. ಈ ಗೇಮಲ್ಲಿ ಕೊಡೋದಾದ್ರೆ ಇಬ್ಬರು ನಾಲ್ಕು ಜನ ಕೊಡಬೇಕಂತೆ. ಇದರಲ್ಲಿ ನಾನು ಮತ್ತೆ ನಮ್ಮ ಶ್ರೀಮತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ ಕೊಡೋದಕ್ಕೆ. ಇದಕ್ಕೆ ಯಪ್ಪೋ, ಗೇಮ್ಸ್ ಎಲ್ಲ ಆಡಿ ಹೊಟ್ಟೆಗಳಿಗೆ ಫುಲ್ಲು ಮಿಕ್ಸ್ ಆಗೋಗ್ಬಿಡ್ತು. ಫುಡ್ ಎಲ್ಲ ಕಳ್ಳು ಫುಡ್ಡು ಎಲ್ಲ ಒಟ್ಟಿಗೆ ಮಿಕ್ಸ್ ಆಗೋಗಿದೆ. ತುಂಬ ಚೆನ್ನಾಗಿತ್ತು. ಏನು ಗೇಮ್ಸ್ ಆಡಿದ್ವಿ, ಎರಡು ಗೇಮ್ ಆಡಿದ್ವಿ. ಆ ಕಡೆ ಒಂದು ಗೇಮ್ ಇದೆ ಸೈಕಲ್ಲು, ಇಲ್ಲಿ ನೋಡ್ಬೋದು ಸೈಕಲ್ ಹಿಂಗೆ ರೊಟೇಟ್ ಆಗುತ್ತೆ. ಸೈಕಲ್ ಮೇಲೆ ಕೂತ್ಕೊಂಡ್ರೆ ಚೈನ್ ಕಟ್ ಆಗಿದೆಯಂತೆ, ಹಂಗಾಗಿ ಆಡೋಕ್ಕಾಗ್ತಾಯಿಲ್ಲ. ಇವು ಪೇಯ್ಡ್ ಗೇಮ್ಸ್ಗಳು, ನೀವು ರೆಸಾರ್ಟಿಗೆ ಬಂದಾಗ ಇವು ಇನ್ಕ್ಲೂಡ್ ಆಗಿಲ್ಲ. ಇವು ಏನು ಮದ್ಯದೇನಿದೆ, ಇದಕ್ಕೆ 300 ರೂಪಾಯಿ ತಗೊಂತಾರಂತೆ ಒಂದು ಗೇಮಿಗೆ. ಆ ಕಡೆ ಈ ಕಡೆದಕ್ಕೆ 200 ರೂಪಾಯಿ, ಎರಡು ಗೇಮ್ಗೂ 200 ತಗೊಂತಾರ. ಕ್ರಿಕೆಟ್ ಆಡೋರಿಗೆ ಒಂದು ಕ್ರಿಕೆಟ್ ಪಿಚ್ಚಿನ ವ್ಯವಸ್ಥೆ ಕೂಡ ಇದೆ. ಎಲ್ಲಿ ನೋಡಿದ್ರು ಬಾಲ್ ಎಲ್ಲೂ ಹೋಗಲ್ಲ, ಫುಲ್ ಬಲೆ ಹಾಕ್ಬಿಟ್ಟಿದ್ದಾರೆ. ಸುತ್ತ ಬಾಲ್ ಇಲ್ಲೇ ಇರುತ್ತೆ. ಒಂದು 2-3 ಜನ ಇದ್ರು ಕೂಡ ಕ್ರಿಕೆಟ್ ಆಡ್ಕೊಬೋದು ಇಲ್ಲಿ. ಇಲ್ಲಿ ಏನು ನೋಡ್ತಾ ಇದ್ದಾರೆ, ಅವೆಲ್ಲ ರೋಪ್ ಆ್ಯಕ್ಟಿವಿಟೀಸು. 3 ಹಂತದಲ್ಲಿದೆ, ಮೇಲ್ಗಡೆ ಒಂದು, ಕೆಳಗಡೆ ಒಂದು, ಮತ್ತು ಅದ್ರ ಕೆಳಗಡೆ ಒಂದು. ಕೆಳಗಡೆ ಇರೋದಕ್ಕೆ ನೀವು ಏನು ಬೇಸಿಕಲಿ ಏನು ಪ್ಯಾಕೇಜ್ ಇದೆ ಕೆಳಗಡೆ ಮತ್ತು ಮಿಡಲಲ್ಲಿ ಇರೋದು ಆ ಪ್ಯಾಕೇಜಲ್ಲಿ ಬರುತ್ತಂತೆ. ಇನ್ನು ಅದ್ರ ಮೇಲೆ ಇರೋದಕ್ಕೆಲ್ಲ ಒಂದು ಸ್ವಲ್ಪ ಪೇ ಮಾಡ್ಬೇಕಂತ ಅದಕ್ಕೆ. ಇನ್ನು ಬೋಟಿಂಗ್ ಹತ್ರ ಹೋಗೋಣ ಬನ್ನಿ. ಇದು ಆರಾಮಾಗಿ ಕೂತ್ಕೊಂಡು ಹೋಗ್ತೀವಿ ಅಂದರೆ ಈ ಬೋಟ್ ತಗೊಂಡು ಹೋಗ್ಬೋದು. ತೆಪ್ಪದಲ್ಲಿ ಆಸಕ್ತಿ ಇದ್ರೆ ತೆಪ್ಪದಲ್ಲಿ ಹೋಗ್ಬೋದು. ಇದು ಕಯಾಕಿಂಗ್, ಇದು ಇಲ್ಲಿ ಇಬ್ಬರು ಕುತ್ಕೊಂಡು ಹೋಗೋ ಅಂತ ಕಯಾಕಿಂಗ್ ಇದೆ. ಸಿಂಗಲ್ ಆಗಿ ಹೋಗೋ ಅಂತ ಕಯಾಕಿಂಗು ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಅವರು ಹೋಗ್ತಾ ಇದ್ದಾರೆ ಅವರು. ಇಲ್ಲಿ ಲೈಫ್ ಜಾಕೆಟ್ ಹಾಕೊಂಡು ನಾವು ಆರಾಮಾಗಿ ಕಯಾಕಿಂಗ್ ಮಾಡ್ಬೋದು. ಅಲ್ಲಿ ಇದ್ರೆ ಇಲ್ಲೇ ಇದ್ರೊಳಗೆ ಹತ್ಬರ್ತಾವ ಮುಂದಕ್ಕ. ಚೆನ್ನಾಗಿದ್ಯಾ ಮಗಳು? ನೋಡ್ಬೋದು ಸಖತ್ತಾಗಿದೆ. ಆ ಎರಡು ಬೆಟ್ಟ ಇದೆ ಈ ಭಾಗದಲ್ಲಿ, ಒಂದು ಬೆಟ್ಟ ಅಲ್ಲೊಂದು ಬೆಟ್ಟ. ಆ ಬೆಟ್ಟದ ನಡುವೆ ಇಲ್ಲೊಂದು ಒಂದು ದೊಡ್ಡದಾಗಿ ಕೆರೆ ಥರ ಇದೆ, ಅಲ್ಲೊಂಥರ ಚೆನ್ನಾಗಿ ಬೋಟಿಂಗ್ ಮಾಡ್ಕೊಂಡಿದ್ದಾರೆ. ಈಗ ತೆಪ್ಪ ಜರ್ನಿ. ನಮ್ಮನೆಯವರು ಹೊಗೆನ ಕಲಿಗೆ ಹೋಗಿದ್ರಲ್ಲ, ಅವಾಗ ನೋಡಿ ಆಸೆ ಆಗಿ ನನ್ನ ಮಗಳು ಇಲ್ಲ ಅಲ್ಲೆಲ್ಲ ರೊಟೇಟ್ ಮಾಡೋದು ನೋಡಿದ್ಲು, ಹೋಗ್ಬೇಕಂತ ಫಸ್ಟ್ ಟೈಮ್. ತೆಪ್ಪ ಒಂಥರ ಸಖತ್ತಾಗಿದೆಯಲ್ಲ, ಅಲ್ಲ ಡಿಫ್ರೆಂಟ್ ಬೋಟಲ್ಲಿ ಡಿಫ್ರೆಂಟ್ ಫೀಲಿಂಗ್ ಬರುತ್ತೆ, ಅದರಲ್ಲೇ ಬೇರೆ ಮಜಾ ಇತ್ತು. ಇನ್ನೊಂದು ಕುತ್ಕೊಂಡು ಹೋಗಿ ಪೆಟ್ಲಿಂಗ್ ತುಳಿಯಕ್ಕಾಗಲ್ಲ ಸರ್. ಹಾಂ, ಪೆಟ್ಲಿಂಗ್ ತುಳಿಯಕ್ಕಾಗಲ್ಲ ಇದರಲ್ಲಿ. ಪಾಪ ಇವರೇ ಕರ್ಕೊಂಡೋಗಿ ನೀಟಾಗಿ. ನಿಮಗೆ ಕಷ್ಟ ಆಗುತ್ತಾ? ಇಲ್ಲ ಮೇಡಮ್, ಅವ್ರ ಕೆಲಸ ಅಲ್ಲ, ಅಭ್ಯಾಸ ಆಗಿರುತ್ತೆ ಅವ್ರಿಗೆ. ಚೆನ್ನಾಗಿದೆಯಾ ಮಗಳು? ಹ್ಞೂ, ಗುಬ್ಬಚ್ಚಿ ಮರಿ ಕೂತಂಗೆ ಅನ್ಕೋತೀರಿ ನೋಡಿ. ಕಿರಣ್ ಅವ್ರು, ಇಲ್ಲಿ ಎಷ್ಟು ರೂಮ್ ಇರೋದು? ಆ್ಯಕ್ಚುಲಿ ಟೋಟಲ್ 22 rooms ಇದೆ, 3 different rooms. ಲೈಕ್ ಒನ್ 16 cottages, 4 hexagonets ಅಂತ ಇದೆ, ಮತ್ತೆ 2 suite room ಇರುತ್ತೆ. ಹೌದಾ, ಟೆಂಟಲ್ಲಿ ಉಳಿಯೋರಿಗೆ ಕ್ಯಾಂಪಿಂಗ್ ಅದು ಸಪ್ರೇಟ್ ಇದೆ. ಅದು ಸಪ್ರೇಟ್ ಇದೆ. ಎಷ್ಟು ಟೆಂಟಿಂಗ್ ವ್ಯವಸ್ಥೆ ಇದೆ ನಿಮ್ಮ ಹತ್ರ? ಸರ್ 100 above. 100 above ಇದೆಯಾ? ಓಕೆ, ಮ್ಯಾಕ್ಸಿಮಮ್ ಕೆಪಾಸಿಟಿ ಏನು ಇಲ್ಲಿದು? ಸರ್ ಆ್ಯಕ್ಚುಲಿ ಡೇ ಔಟಿಂಗ್ ಬಂದು ನಾವು ಅರೌಂಡ್ 500 ತನಕ ತಗೋತೀವಿ. 500 ತನಕ ತಗೋತೀರಾ? ಡೇ ಔಟಿಂಗ್ ಬಂದು ಒಂದು 200-300 ತನಕ ಕ್ಯಾಂಪಿಂಗ್ ಎಲ್ಲ ಸೇರಿ ನಾವು ಇದು ಮಾಡಿ. ಓಕೆ ಓಕೆ. ಫಂಕ್ಷನ್ ಗಿಂಗ್ಸ್ ಎಲ್ಲ ನಡೀತಾವ? ಮ್ಯಾರೇಜು, ಬರ್ತ್ಡೇ ಎಲ್ಲ ಇವೆಂಟ್ಸ್ ಎಲ್ಲ ನಡೀತಾ? ಏನು ಕೆಪಾಸಿಟಿ ಅದಕ್ಕೆಲ್ಲ? ಸರ್ ಅದು ಡಿಪೆಂಡ್ ಸರ್, ಯಾಕಂದ್ರೆ ಅವ್ರು ಫುಲ್ ಪ್ರಾಪರ್ಟಿ ಇದು ಮಾಡ್ತಾರೆ ಅಂದ್ರೆ, ಅಂದ್ರೆ ಅವರೇ ಬ್ಲಾಕ್ ಮಾಡಿದ್ರೆ ಅದು ಅವ್ರಿಗೆ ಬಂದು ಮೂವಿಂಗ್ ಕ್ರೌಡ್ ಇರತ್ತೆ, ಮೂವಿಂಗ್ ಕ್ರೌಡ್ ಹೋಗ್ತಾ ಇರ್ತಾರೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕಿರಣ್. ಓಕೆ, ಕಿರಣ್ ಮ್ಯಾನೇಜರ್ ಅವರು ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟರು. ನಮಗೆ ಕೊಟ್ಟಿರೋ ಒಂದು ರೂಮ್ ತೋರಿಸ್ತೀನಿ. ತುಂಬ ಖುಷಿ ಆಯ್ತು, ನಾನು ಹೋಗಿದ್ದು ಇಷ್ಟು ದಿನ ರೆಸಾರ್ಟ್ಗಳಲ್ಲಿ ಈ ಥರ ರೂಮ್ ವ್ಯವಸ್ಥೆ ನಾನು ಎಲ್ಲೂ ನೋಡಲಿಲ್ಲ. ಹೆಂಗಿದೆ ಅಲ್ವಾ? ಓ ಅಮ್ಮ.
ಇನ್ನೊಂದೇನು ಅಂದ್ರೆ ಇಲ್ಲಿ ಪೆಟ್ಟು ಪೆಟ್ಗೆ ಯಾವ್ದೇ ಪ್ರಾಣಿಗಳು ಕರ್ಕೊಂಡ್ ಬರ್ಬೇಕು ಅಂದ್ರೆ ಫ್ರೀ ಇದೆ, ಅದು ನಮಗೆ ಬಹಳ ಖುಷಿ ಆಯ್ತು. ಯಾವ ಅನಿಮಲ್ ಬೇಕಾದ್ರೆ ಕರ್ಕೊಂಡ್ ಬರ್ಬೋದು. ಅದೇ ಕರ್ಕೊಂಬಂದವ್ರು ನೀಟಾಗಿ ಮೇಂಟೈನ್ ಮಾಡ್ಬೇಕಷ್ಟೇ, ಪೆಟ್ಗೆ ಅಲೋ ಇದೆ ಇಲ್ಲಿ. ಹಾಗಾಗಿ ನಮ್ಮ ಅಮ್ಮನ ಕೂಡ ಇವತ್ತು ಕರ್ಕೊಂಡ್ ಬಂದಿದ್ವಿ. ಇಲ್ಲಿದು ಬೆಸ್ಟ್ ರೂಮ್ ಇದು, ಟಿವಿ ಇದೆ, ಎಲ್ಲ ರೀತಿ ಚಾನಲ್ ಬರುತ್ತೆ, ಎಲ್ಲ ಲ್ಯಾಂಗ್ವೇಜ್ ಎಲ್ಲ ರೀತಿ ಚಾನಲ್ಗಳು ಬರುತ್ತೆ. ಕುತ್ಕೊಳ್ಳೋಕೆ ಸೋಫಾ, ಟೀಪಾಯಿ, ಎಕ್ಸ್ಟ್ರಾ ಬೆಡ್, ಕಬೋರ್ಡು, ಇಲ್ಲಿ ಮೇಕಪ್ಗೆ ಒಂದು ಮಿರರು, ಅದು ಬಿಟ್ಟರೆ ಇದು ಒಂದು ರೂಮ್ ಇದೆ ನಮಗೆ. ನಮಗೆ ನೆನ್ನೆ ಯಾವ ಥರ ಡೆಕೋರೇಟ್ ಮಾಡಿದ್ರು ಅಂತ ನಿಮ್ಗೆ ಸ್ಕ್ರೀನ್ ಮೇಲೆ ರನ್ ಮಾಡ್ತಿದ್ದೀನಿ ನೋಡಿ. ಬಂದಾಗ ಆ ಥರ ಇತ್ತು, ಅದ್ಭುತವಾಗಿತ್ತು ರೂಮು. ಇಲ್ಲಿ ಬಂದರೆ ನೋಡಿ, ಇದು ವಾಶ್ ಬೇಸಿನ್ ಏರಿಯ, ಚಿನ್ನದ್ದು ಅನ್ಕೊಂಬಿಡಿ. ಇದು ಚಿನ್ನದಾಗಿದ್ರೆ ಎಲ್ಲಿ ಬಿಡ್ತಾ ಇದ್ರೆ ಇಷ್ಟು ಕಿತ್ಕೊಂಡು ಹೋಗೋರು. ಯಪ್ಪ ಪಂಚಲ್ ಹೋಗೋದು ಅನಿಸುತ್ತೆ. ಒಂದು ರಾಯಲ್ ಆಗಿದೆ ಮಾತ್ರ ವಾಶ್ ಬೇಸಿನ್, ಏನು ಸಖತ್ತಾಗಿದೆ ಇದು. ಅದು ಬಿಟ್ಟರೆ ಇಲ್ಲಿ ವಾಶ್ರೂಮ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ರಾಯಲ್ ಲುಕ್ ಇರತಕ್ಕಂಥ ಒಂದು ಡಿಸೈನ್ ಕೂಡ ಹಾಕಿದ್ದಾರೆ ಇಲ್ಲಿ. ಎವ್ರಿ ಟೈಮ್ ಹಾಟ್ ವಾಟರ್ಸ್ ಅವೈಲಬಲ್ ಇದೆ ಇಲ್ಲಿ. ವಾಶ್ರೂಮಿಂದ ಈ ಕಡೆ ಬಂದರೆ ಈ ರೂಮಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ ಇದು, ಇದೊಂದು ಹನಿಮೂನ್ ರೂಮ್ ಆ್ಯಕ್ಚುಲಿ. ಯಾವ್ಯಾವ ಕಪಲ್ಸ್ಗಳಿಗೆ ಅಂತ ಇರತಕ್ಕಂಥ ಒಂದು ಪರ್ಟಿಕ್ಯುಲರ್ ರೂಮ್ ಇದಕ್ಕೆ ಅಂತಾರೆ ಕಪಲ್ಸ್ಗಳಿಗೆ ಅಂತ ಮಾಡಿರೋದು. ಇಲ್ಲಿ ಬಂದರೆ ಈ ಡೋರ್ನೇನು ತೆಗೆದ್ರೆ ಪುಟ್ಟದಾದಂಥ ಹಾರ್ಟ್ ಶೇಪಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ನೋಡ್ಬೋದು ಇಲ್ಲಿ. ಇಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ಗೆ ಅಂದರೆ ನಾನು ಬೇರೆ ಪರ್ಫಾರ್ಮೆನ್ಸ್ಗೆ ಅಂದರೆ ಸಂಗೀತ ಸಾಹಿತ್ಯ ಅದಕ್ಕೆ ತುಂಬ ಚೆನ್ನಾಗಿದೆ. ಇದೊಂದು ರೂಮು ಬಹಳ ಖುಷಿಯಾಯಿತು. ಈ ರೆಸಾರ್ಟಲ್ಲಿ ಇದೊಂದು ತೋರಿಸಲೇಬೇಕಾಗಿತ್ತು, ಚೆನ್ನಾಗಿದೆ ಮಾತ್ರ. ನಮ್ಮ ಥರ ರೂಮು ಇಲ್ಲಿ ಎರಡಿದೆ, ನಾವು ತೋರಿಸಿದ್ನಲ್ಲ ಆ ಥರ ರೂಮು. ಅದು ಬಿಟ್ಟರೆ ನಾರ್ಮಲ್ ರೂಮ್ಸ್ಗಳು ಸುಮಾರಿದೆ ಇಲ್ಲಿ. ಅದರೊಳಗೆ ಈ ಎಕ್ಸ್ಟ್ರಾ ರೂಮ್ ಅಂತ ನಮ್ದೇನು ಅಟ್ಯಾಚ್ ಎಕ್ಸ್ಟ್ರಾ ರೂಮ್ ಇತ್ತು, ಮತ್ತು ಆ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಐತಲ್ಲ ಅದಿರಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಇರುತ್ತೆ ಅದರೊಳಗೆ. ಇದೊಂದು ಗೇಮ್ ಇದೆ, ಈ ಥರ ಎಲ್ಲೂ ಆಡಿರಲಿಲ್ಲ. ನಾರ್ಮಲಿ ಇದು ಪೇಂಟ್ ಬಾಲ್ ಅಂತ ಗೇಮ್ ಇದು. ಅಂದರೆ ಅವ್ರದ್ದೊಂದು ಟೀಮು, ನಂದೊಂದು ಟೀಮು. ನಾನು ನೋಡಿ ಈಗ ರೆಡ್ ಕಲರಲ್ಲಿ ಇದ್ದೀನಿ, ನಂದೊಂದು ಟೀಮು, ಅವ್ರದ್ದು ಬ್ಲ್ಯಾಕ್ ಒಂದು ಟೀಮು. ಅಲ್ಲಿ ಹೊಡಿತು ಅವ್ರಿಗೆ ಎಷ್ಟು ಬಿದ್ದಿದೆ? ನನಗೆ ಒಂದು ಎರಡು ಕೈ ಮೂರು ನಾಲ್ಕು ಬಿದ್ದಿದ್ಯಾ? ಒಂದು ಆರು ಯಾವಾಗಲೂ ರೆಸಾರ್ಟ್ ವಿಡಿಯೋ ಮಾಡಿದಾಗ ಬಹಳಷ್ಟು ಜನ ಕೇಳ್ತಿದ್ದಂತ ಪ್ರಶ್ನೆ, ಏನ್ ಪ್ರೈಸ್ ಅಂತ. ಬಂದ್ಗಳೇ, ಮೂರ್ ತರ ಪ್ರೈಸ್ ಇರುತ್ತೆ. ಡೇ ಔಟ್, ಮತ್ತೆ ಇನ್ನೊಂದು ಸ್ಟೇ ಮಾಡೋದಕ್ಕೆ ಇನ್ನೊಂದು ಲಕ್ಸುರಿ ರೂಮ್ಸ್ ಅಂತಾನು ಇರುತ್ತೆ. ಇವತ್ತು ನಾವು ಉಳಿದಿದ್ದು ಲಕ್ಸುರಿ ರೂಮ್ ಇದು. ರೂಮ್ಸ್ ನೋಡಿದ್ರಲ್ಲ ಹೇಗಿತ್ತು ಅಂತ. ಅದಕ್ಕೆ ನಿಮಗೆ 12,000 ಆಗುತ್ತೆ. ಯಾವುದಕ್ಕೆ ಕಪಲ್ಗೆ, ಇಬ್ಬರಿಗೆ 12,000 ಆಗುತ್ತೆ. ನೆಗೋಷಿಯಬಲ್ ಇರುತ್ತೆ, ನೀವು ಅವ್ರ ಜೊತೆ ಮಾತಾಡ್ಕೊಂಡಾಗ ನಿಮಗೆ ಆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಮತ್ತು ನಾರ್ಮಲ್ ರೂಮ್ ಒಂದಿತ್ತು ಅಲ್ಲಿ, ಅದೇ ಥರ ಏನು ನಾವಿದ್ವಲ್ಲ ಆ ಥರ ಎಕ್ಸ್ಟ್ರಾ ರೂಮ್ ಏನಿರಲಿಲ್ಲ. ಒಂದು ಉಳಿಯೋಕ್ಕೊಂದು ರೂಮು, ವಾಶ್ರೂಮು ಎಲ್ಲ ಇರುತ್ತೆ. ಅದಕ್ಕೆ ಕಪಲ್ಸ್ಗೆ ಇಬ್ಬರಿಗೆ 7,000 ಆಗುತ್ತೆ, ಅದು ಕೂಡ ನೆಗೋಷಿಯಬಲ್ಲು. ಆಮೇಲೆ ಡೇ ಔಟ್, ಬೆಳಗ್ಗೆ 9 ಗಂಟೆಗೆ ಬಂದು ಸಂಜೆ 5 ಗಂಟೆಗೆ ಚೆಕ್ಔಟ್ ಆಗೋದಿರುತ್ತೆ. ಬ್ರೇಕ್ಫಾಸ್ಟು ಮತ್ತು ಲಂಚು ಪ್ಲಸ್ ಸ್ನ್ಯಾಕ್ಸ್ ಅವೆಲ್ಲ ಎಲ್ಲದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂಥವಕ್ಕಾದರೆ 1,300 ಆಗುತ್ತೆ, ಅದು ಕೂಡ ನೆಗೋಷಿಯಬಲ್ ಇರುತ್ತೆ. ನೀವು ಫೋನ್ ಮಾಡಿದಾಗ ಅವ್ರ ಜೊತೆ ಡಿಸ್ಕಸ್ ಮಾಡ್ಬೋದು. ನೋಡಿದ್ರಲ್ಲ ಬಂದುಗಳೇ, ಇದೇ ಸ್ಕೈ ಬ್ಲೂ ಆರ್ಚಿಡ್ ರೆಸಾರ್ಟ್. ಕನಕಪುರದಿಂದ 8 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ 60 ಕಿಲೋಮೀಟ್ರ್ ಸರಿ ಸುಮಾರು ಆಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಮ್ಮ ಶ್ರೀಮತಿ ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ, ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲಲ್ಲಿ ಅವರು ಕೂಡ ಬಂದಿದ್ದರು. ನಾವು ನೆನ್ನೆ ಬಂದು ಉಳಿದಿದ್ದರಿಂದ ಪ್ರತಿಯೊಂದು ಡೀಟೇಲ್, ಉಳಿದಿದ್ದ ಜಾಗ, ಆ ಥರ ಎಂಜಾಯ್ ಮಾಡಿದ್ವಿ, ಅದು ಹೆಂಗೆ ಸ್ಟೇ ಮಾಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ, ಪ್ರತಿಯೊಂದು ಅದರಲ್ಲಿ 2 ಎಪಿಸೋಡ್ ಬರುತ್ತೆ, ಒಂದಲ್ಲ 2 ಎಪಿಸೋಡ್ ಬರುತ್ತೆ. ಕಂಪ್ಲೀಟಾಗಿ ನೀವು ನೋಡ್ಬೋದು. ಅದರಲ್ಲಿ ಬೆಂಗಳೂರಿಂದನೂ ಜರ್ನಿ ಮಾಡ್ಕೊಂಡ್ಬಂದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಚೆಕ್ಔಟ್ ಆಗ್ತಿರೋವರೆಗೂ ವೀಡಿಯೋ ಮಾಡಿದ್ದೀವಿ ನೋಡಿ. ಇನ್ನೂ ಹೆಚ್ಚಿನ ಮಾಹಿತಿ ಅಲ್ಲಿ ಸಿಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ನಾನು ಎಲ್ಲ ಡೀಟೇಲ್ಸ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು, ಅವ್ರನ್ನ ಕಾಂಟ್ಯಾಕ್ಟು ಕೂಡ ಮಾಡ್ಬೋದು. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.